ಶಿವಮೊಗ್ಗದಲ್ಲಿ ವಿಭಿನ್ನವಾಗಿ ಕನ್ನಡ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿರುವ ಅಜೇಯ ಸಂಸ್ಕೃತಿ ಬಳಗ ಇದೇ ತಿಂಗಳ 21ರಂದು ಪದಬಂಧ ಸ್ಪರ್ಧೆ ಹಮ್ಮಿಕೊಂಡಿದೆ. ಸಂಸ್ಥೆಯ ಕಾರ್ಯದರ್ಶಿ ಅಚ್ಯುತರಾವ್ ಈ ಕುರಿತು ಮಾಹಿತಿ ನೀಡಿದ್ದು, ಕಮಲಾ ನೆಹರು ಕಾಲೇಜಿನಲ್ಲಿ ನಡೆಯುವ ಈ ಸ್ಪರ್ಧೆಗೆ 20 ರೂಪಾಯಿ ಪ್ರವೇಶ ಧನ ಇರುತ್ತದೆ. ಯಾವುದೇ ವಯೋಮಿತಿಯ ನಿರ್ಬಂಧವಿಲ್ಲದ ಈ ಸ್ಪರ್ಧೆಯಲ್ಲಿ ಗೆದ್ದವರಿಗೆ 3,000, 2,000, 1,000 ಹಾಗೂ 500 ರೂಪಾಯಿಗಳ 5 ಸಮಾಧಾನಕರ ಬಹುಮಾನಗಳಿವೆ ಎಂದು ತಿಳಿಸಿದರು. ಅಜೇಯ ಸಂಸ್ಕೃತಿ ಬಳಗ ಶಿವಮೊಗ್ಗ ವತಿಯಿಂದ ಹೋದ ವರ್ಷ ನಾವು ಪದಬಂಧ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಅದನ್ನು ಮುಂದುವರೆದ ಭಾಗವಾಗಿ ಈ ವರ್ಷ 2ನೇ ಬಾರಿಗೆ ಇದೇ ಒಂದು ಕಾರ್ಯಕ್ರಮವನ್ನು ಇದೇ ಭಾನುವಾರ 21ನೇ ತಾರೀಕು ಕಮಲಾ ನೆಹರು ಕಾಲೇಜಿನಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಇದಾದ ನಂತರದಲ್ಲಿ ಇದರ ಸಮಾರೋಪ ಕಾರ್ಯಕ್ರಮ 7ನೇ ತಾರೀಕಿದೆ. ಪದಬಂಧ ಕಾರ್ಯಕ್ರಮಕ್ಕೆ ಹೋದ ಬಾರಿ ನಮಗೆ ಸುಮಾರು ಒಂದು 300 ಜನ ಅಭ್ಯರ್ಥಿಗಳು ಬಂದಿದ್ದರು ಈ ಒಂದು ಕಾರ್ಯಕ್ರಮಕ್ಕೆ. ಇದರಲ್ಲಿ ವಯಸ್ಸಿನ ಅಂತರ ಇಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರೆಗೂ ಎಲ್ಲರೂ ಬಂದು ಭಾಗವಹಿಸುವಂಥ ಒಂದು ಕಾರ್ಯಕ್ರಮ. ಈ ಬಾರಿ ಅದನ್ನು ಮುಂದುವರಿಸ್ಕೊಂಡೋಗಿದ್ದೆ. ಯಾಕೆಂದರೆ ಈ ಕೊರೋನಾ ಒಂದು ಇದರಲ್ಲಿ ನಾವು ವರ್ಷಾನುಗಳ ಯಾವ ಕಾರ್ಯಕ್ರಮ ಹೆಚ್ಚಾಗಿ ಮಾಡಲಿಕ್ಕಲ್ಲ. ಆದರೆ ನಮ್ಮಲ್ಲಿ ಒಂದು ಏನು ಅಂದರೆ ಸರಸ್ವತಿ ಸಾಕ್ಷಾತ್ಕಾರ ಎಂಬತಕ್ಕಂಥ ಒಂದು ಕಾರ್ಯಕ್ರಮ 2015 ಮಾಡಿ ಅದು ಮಾಡಿ ಈಗ ಅದನ್ನು ಸಹ ನಾವು ಮನೆ ಮನೆಗೆ ಹೋಗಿ ಇದು ಮಾಡಿದ್ವಿ. ಸೊ ಈಗ ಈ ಪದಬಂಧ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲರೂ ಸಹ ಬಂದು ಭಾಗವಹಿಸಬೇಕು. ಇದಕ್ಕೆ ಫೀಸು ಒಬ್ಬ ಅಭ್ಯರ್ಥಿಗೆ 20 ರೂಪಾಯಿಗಳು ಮಾತ್ರ. ಮತ್ತು ಇದಕ್ಕೆ ಒಂದು 3 ಪ್ರೈಸನ್ನು ಇಟ್ಟಿದ್ದೀವಿ. ಮೊದಲನೇ ಪ್ರೈಸು 3,000 ರೂಪಾಯಿ, ಎರಡನೇ ಪ್ರೈಸು 2,000, ಮೂರನೇ ಪ್ರೈಸು 1,000, ಇನ್ನು 5 ಸಮಾಧಾನಕರ ಬಹುಮಾನ ಅಂತ 500 ರೂಪಾಯಿ ಇಟ್ಟಿದೆ. 21ನೇ ತಾರೀಕು ಇದೇ ಭಾನುವಾರ ಕಮಲಾ ನೆಹರು ಕಾಲೇಜಿನಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 12 ಗಂಟೆಗೆ 1 ಗಂಟೆ ಇದು ಕಾರ್ಯಕ್ರಮ. ಅಭ್ಯರ್ಥಿಗಳು ಅಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಲಿಕ್ಕೋಸ್ಕರ 10 ಗಂಟೆಗೆ ಅವರೆಲ್ಲ ಹಾಜರಾಗಿರಬೇಕು. ಇದು ನಡೆಯೋದು ಕೇವಲ 1 ಗಂಟೆ, 11ರಿಂದ 12 ಮಾತ್ರ. ಸೊ ಇದಿಷ್ಟು ಈ ಕಾರ್ಯಕ್ರಮದ ಒಂದು ವಿಷಯ. ಅಲ್ಲಿ ನಿಂತ್ಕೊಂಡಿದ್ದಾರೆ.